ಮೇಕೆದಾಟು ಪಾದಯಾತ್ರೆ ಇಂದಿಗೆ ಅಂತ್ಯವಾಗ್ತಾ ಇದೆ. ಹೈಕಮಾಂಡ್ ಸೂಚನೆ ಮೇರೆಗೆ ಪಾದಯಾತ್ರೆಗೆ ಬ್ರೇಕ್ ಹಾಕಲಾಗಿದೆ. ಈಗಾಗಲೇ ಹೈಕಮಾಂಡ್ ಸೂಚನೆಯನ್ನು ನೀಡಿತ್ತು. ತಕ್ಷಣಕ್ಕೆ ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆಯನ್ನು ನಡೆಸ್ತಾ ಇದೆ, ಅದನ್ನು ನಿಲ್ಲಿಸಬೇಕು ಅಂತ ಹೈಕಮಾಂಡ್ ಸೂಚನೆಯನ್ನು ರವಾನೆ ಮಾಡಿತ್ತು, ಸಂದೇಶವನ್ನು ರವಾನೆ ಮಾಡಿತ್ತು. ಅದರಂತೆ ಸೂಚನೆಯ ಮೇರೆಗೆ ಇವತ್ತು ಕಾಂಗ್ರೆಸ್ ನಾಯಕರು ಸಭೆಯನ್ನು ನಡೆಸಿದ್ರು. ರಾಮನಗರದಲ್ಲಿ ಸಭೆಯನ್ನು ನಡೆಸಿ ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಚರ್ಚೆಗೆ ಬಂದವು. ಚರ್ಚೆಯ ನಂತರ ಒಂದಷ್ಟು ಜನ ಪರ ವಿರೋಧದ ಅಭಿಪ್ರಾಯವೂ ಕೂಡ ಇಲ್ಲಿ ವ್ಯಕ್ತವಾಯಿತು. ಕೊನೆಗೆ ಕಾಂಗ್ರೆಸ್ ಪಾದಯಾತ್ರೆಯನ್ನು ನಿಲ್ಲಿಸೋದಾಗಿ ನಿರ್ಧಾರಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆ ಸದ್ಯ ಅಂತ್ಯವಾಗ್ತಾ ಇದೆ. ಹೈಕಮಾಂಡ್ ಸೂಚನೆ ಮೇರೆಗೆ ಪಾದಯಾತ್ರೆಗೆ ಬ್ರೇಕ್ ಬಿದ್ದಿದೆ. 11 ದಿವಸ ಪಾದಯಾತ್ರೆಯನ್ನ ಮಾಡುವುದಾಗಿ ಈಗಾಗಲೇ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನು ಕೈಗೊಂಡಿದ್ರು. ಸದ್ಯ 5ನೇ ದಿವಸಕ್ಕೆ ಅಂತ್ಯವಾಗ್ತಾ ಇದೆ. ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆ ಮೊಟಕುಗೊಂಡಿದೆ. ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಈಗಾಗಲೇ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಹೈಕಮಾಂಡ್ ಸೂಚನೆಯನ್ನ ನೀಡಿತ್ತು. ಅದರಂತೆ ಕೊರೋನಾ ಕಡಿಮೆ ಆದ ಬಳಿಕ ಪಾದಯಾತ್ರೆಯನ್ನು ನಾವು ಮುಂದುವರಿಸ್ತೀವಿ ಎನ್ನುವಂತಹ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಘೋಷಣೆಯನ್ನು ಮಾಡಿದ್ದಾರೆ. ಸದ್ಯ ಈಗ ಕೋವಿಡ್ ಹೆಚ್ಚಾಗ್ತಾ ಇರೋದ್ರಿಂದ, ಜೊತೆಗೆ ಹೈಕಮಾಂಡ್ ಕೂಡ ಸೂಚನೆ ನೀಡಿದೆ, ಹೈಕೋರ್ಟ್ ಕೂಡ ತರಾಟೆಗೆ ತೆಗೆದುಕೊಂಡಿತ್ತು. ಈಗ ನಾವು 3ನೇ ಅಲೆ ಏನಿದೆ ಇದು ಮುಗಿದ ಮೇಲೆ ಮತ್ತೆ ಪಾದಯಾತ್ರೆಯನ್ನ ಮುಂದುವರಿಸ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ.